ಜಪಾಯಿ ಸರಾರಲಿ ವೀಟ ಈ ಕಾರ್ಯಕ್ರಮದ ಪ್ರಾಯೋಜಕರು ಐಡಿಯಲ್ ಐಸ್ ಕ್ರೀಮ್ ಸೋಲಾರ್ ಟ್ರೇಡ್ಲಿಂಗ್ಸ್ ಹಂಗ್ಯೋ ಐಸ್ ಕ್ರೀಮ್ ಅಮ್ಮೆಬಾಳ್ ಅಣ್ಣಪ್ಪ ಕಾಮತ್ ಮತ್ತು ಅಮ್ಮೆಬಾಳ್ ಭದ್ರಿನಾಥ್ ಕಾಮತ್ ಬೆಂಗಳೂರು ಗುರುಭ್ಯೋ ನಮಃ ಸುವರ್ಣ ಚಾತ್ಮ 2016 ಮಂಗಳೂರು ಪರಮ ಪೂಜ್ಯ ಗುರುವರ್ಯ ಶ್ರೀಮತಿ ವಿದ್ಯಾಧಿರಾಜ ತೀರ್ಥ ಸ್ವಾಮ್ಯಾಲೆ ಹಂಗೆ ಮಂಗಳೂರು ಮಠ ಅಂತು ಸುವರ್ಣ ಚತುರ್ಮಸಾಚೆ ಹೈಲೈಟ್ಸ್ ಪ್ರೋಗ್ರಾಮ್ ಪಳೈತಲ ಹಂಗೆ ಸಗಳ ವೀಕ್ಷಕ ವೃಂದಾಂಕ ತಶೀನ್ ಸ್ಪಂದನಾಜೆ ವೀಕ್ಷಕ ಅಂಕ ಹಾವ ಕುಂಬಳೆ ನರಸಿಂಪ್ರಭು ಹಂಗೆ ಕಾರ್ಯದರ್ಶಿ ಚತುರ್ಮಾಸ ಕಮಿಟಿ ತುಂಬ ಸಕಡಾಂಕ ಚತುರ್ಮಾಸ ಕಮಿಟಿ ತರಪೇನ ಸ್ಪಂದನ ತರಪ ತುಮಕ ಸ್ವಾಗತ ಕರ್ತಾ ಇವತ್ತು ನಾವಾದರೂ ಕೂಡ ಅಷ್ಟೇ ಏನೋ ದೇವ್ರ ಪೂಜೆ ಮಾಡಿದ್ರು ಅಂತ ತಿಳ್ಕೊಳ್ಳಿ ದೇವ್ರು ಮಾಡಿದ ಕೂಡ ಏನು ಒಳ್ಳೇದಾಗ್ಬಿಡ್ತು ಒಳ್ಳೇದಾಗ ಕೂಡಲೇ ಮೊದಲು ಕಾಣೋದಾಗ ಅಂತ ಹೇಳಿದ್ರೆ ನೋಡಿದ್ರ ಏನ್ ತಾಕತ್ತ ನಾವು ಹೇಳಿದ ಕೂಡ ದೇವ್ರು ಕೊಂದ್ಬಿಡ್ತಾರೆ ನಾನು ಹೇಳಿದ್ರೆ ಸರಿ ದೇವ್ರು ಮಾಡಿಬಿಡ್ತಾನೆ ಅದಕ್ಕೆ ನಾನು ಇಚ್ಛಿಸಿದಾಗ್ಬಿಡ್ತದ್ರಿ ಯಾಕಂದ್ರೆ ದೇವ್ರು ನಾವು ಹೇಳದೆ ಕೇಳ್ಬಿಡ್ತಾನೆ ನಿಮ್ಗೇನು ಯೋಚನೆ ಬೇಡ ಈ ರೀತಿಯೆಲ್ಲ ನಮಗೆ ಗೃಹಾಂತಾರ ಶುರುವಾಗ್ಬಿಡ್ತದೆ ಭಕ್ತಿ ಮಾಡ್ಲಿಕ್ಕೆ ಹೋಗಿ ಅಹಂಕಾರಿಗಳಾಗ್ಬಿಡ್ತೇವೆ ಅದಕ್ಕಾಗಿ ಕೃಷ್ಣ ಹೇಳ್ತಾರೆ ನನ್ನ ಆರಾಧನೆ ಯಾರು ಮಾಡ್ತಾರೆ ಅವ್ರಿಗೆ ಮೊದಲು ನಾನು ಕೊಡಲ್ಲ ಪರೀಕ್ಷೆ ಮಾಡ್ತೇನೆ ಏನ್ ಮಾಡ್ತಾನೆ ನೋಡೋಣ ನಾವೇನಂತ ಹೇಳಿದ್ರೆ ಮೊದಲು ಯಾರು ಹೇಳಿದ್ರು ಸ್ವಾಮಿ ಹೋಗಿ ಅವ್ರು ಸೇವೆ ಮಾಡಿ ಇವ್ರು ಸೇವೆ ಮಾಡಿ ಕೃಷ್ಣ ಸೇವೆ ಮಾಡಿ ಆಗತ್ತೆ ಆಗತ್ತೆ ಅಂತ ಎರಡು ಸಲ ಸೇವೆ ಮಾಡಿದ್ರು ಏನಾಗಲೇ ಇಲ್ಲ ಏನು ಪ್ರಯೋಜನ ಇಲ್ಲ ಮಾಡಿದ್ರು ಏನೂ ಆಗಲೇ ಇಲ್ಲ ಮತ್ತೆ ಇನ್ನೇ ಆ ದೇವ್ರ ಕಾಲಿ ಬೀಳಕ್ಕೆ ಹೋಗೋಣ ಹೊರಟ ಇನ್ಯಾರ ಕಾಲಿ ಬೀಳಕ್ಕೆ ಹೋದ ಯಾರೋ ಬಾಬನದ್ದು ಅವರದ್ದು ಇವರದ್ದು ಏನೋ ಕುಂಕುಮ ಕೊಡ್ತಾರೆ ಬೂದಿ ಕೊಡ್ತಾರೆ ಹಾಕಿ ಹೊಡೆಯೋರು ದೇವ್ರ ಕಾಲ ಬಿಟ್ಬಿಟ್ಟ ಕೇಳಿದ ಕೃಷ್ಣ ಅದಕ್ಕೆ ಹೇಳ್ತಾನೆ ನಾನು ಅದಕ್ಕೋಸ್ಕರವೇ ಪರೀಕ್ಷೆ ಮಾಡಿದ್ದೇನೆ ಯಾರು ಏನೇ ಕಷ್ಟ ಬಂದರೂ ಕೂಡ ನನ್ನನ್ನೇ ಹಿಡಿತಾರೆ ಕಷ್ಟದಲ್ಲಿ ಸುಭೀಟದಲ್ಲಿ ಕೆಟ್ಟಾದರು ಮತಿ ಕೆಟ್ಟು ಇದನಿ ಕೃಷ್ಣ ಕೃಷ್ಣ ಎಂದು ಚಿಟ್ಟರು ಬೇಡುವ ಅಷ್ಟಾಚರ ಮಗ ಮಂತ್ರದ ಸುಖ ಬಂದಾಗ ಯಾರು ನನ್ನನ್ನ ಬಿಡುವುದಿಲ್ಲ ಅಂಥವರಿಗೆ ನಾನು ಅನುಗ್ರಹ ನೋಡಿ ಇದು ಕೃಷ್ಣನ ಅನುಗ್ರಹ ಆದ್ರೆ ಸಾಮಾನ್ಯ ಅಲ್ಲ ಯಾಕಂದ್ರೆ ಒಮ್ಮೆ ಕೃಷ್ಣ ಕೈ ಹಿಡಿದಾದ್ರೆ ಯಾವತ್ತು ಆದ್ರೆ ಕೈ ಮಾತ್ರ ಹಿಡಿಯುವುದು ಸಾಮಾನ್ಯರನ್ನು ಹಿಡಿಯೋದು ಯಾಕಂದ್ರೆ ಹಿಡಿದ್ರೆ ಮತ್ತೆ ಬಿಡಲ್ಲ ಬಿಡಲ್ಲ ಅಂತ ಹೇಳಿದ್ರೆ ಸಾಯುವ ತನಕ ಅಲ್ಲ ಜನ್ಮ ಜನ್ಮಾಂತರದಲ್ಲಿ ಬಿಡೋದು ಒಮ್ಮೆ ಕೈ ಕೃಷ್ಣ ಕೈ ಹಿಡಿದ ಅಂತ ಹೇಳಿದ್ರೆ ಮತ್ತೊಮ್ಮೆ ಸೋಲೆ ಇಲ್ಲ ಜೀವನದಲ್ಲಿ ಸೋಲೆ ಇಲ್ಲ ಯಾವತ್ತೂ ಸೋಲಿಲ್ಲ ಇದನ್ನೇ ಸ್ಪಷ್ಟವಾಗಿ ದಾಸರೇ ನಂಬಿ ಕೆಟ್ಟವರೆಲ್ಲವರು ರಂಗಯ್ಯನ ಆದರೆ ಆ ದೇವರ ಕೈ ಹಿಡಿಯುವುದೇ ಕಷ್ಟ ಅರ್ಜುನನ ಕೈ ಹಿಡಿದ ಕೃಷ್ಣ ನೋಡಿ ಅರ್ಜುನ ಸೋಲೆ ಕಾಣಿಸ್ತು ಇಡೀ ರಣರಂಗದಲ್ಲಿ ಎಂಥೆಂಥ ಮಹಾಪರಾಕ್ರಮಿಗಳಿದ್ರು ಎಂಥವರು ಅಂದ್ರೆ ಸಾಯವರು ಭೀಷ್ಮರಿಗೆ ಸಾವ ಇಲ್ಲ ಅವ್ರು ಇಚ್ಛಿಸಿದಾಗ ಸಾವು ದ್ರೋಣಾಚಾರ್ಯರ ಇಚ್ಛಾವರಣಿಗಳು ಇಂತಹ ಘಟಾದ ಬಡಿಗಳನ್ನೆಲ್ಲ ಅರ್ಜುನ ಅನಾಯಾಸವಾಗಿ ಸೋಲಿಸಿದ ಹಾಗೆ ಇದೇ ಕೃಷ್ಣನ ನಡೆಯುತ್ತೆ ಎಲ್ಲಿವರೆಗೆ ಅಂದ್ರೆ ಒಂದು ಸಲ ಅಂತೂ ಕರ್ಣ ಅರ್ಜುನನ ಕುತ್ತಿಗೆಗೆ ಬಾಣ ಬಿಟ್ಟುಬಿಟ್ಟಿದ್ದಾನೆ ತಪ್ಪಲಿಕ್ಕೆ ಇಲ್ಲ ಆ ರೀತಿ ಸೀದ ಬಾಣ ಬಂತು ಅರ್ಜುನನಿಗೆ ಗೊತ್ತೇ ಇಲ್ಲ ಕೃಷ್ಣ ರಥವನ್ನು ಕೆಳ ಕುಸಿ ಅವರು ಮಾಡಿ ಕಿರೀಟ ಹಾರಿಸ್ಕೊಂಡು ಹೋಯ್ತು ಅರ್ಜುನನಿಗೆ ಸಿಟ್ಟು ಏನು ಕರ್ಣ ನನ್ನ ಕಿರೀಟ ಹಾರಿಸುದು ಅಂತ ಹೇಳಿದ್ರೆ ಏನು ನಿನ್ನ ತಲೆಯೇ ಹಾರು ಹೋಗ್ತಾ ಇತ್ತು ಸದ್ಯ ಕಿರೀಟ ಹಾರಬೇಕು ಬಂದಿದ್ಬಿಟ್ಟ
ಅಂತ ಹೇಳಿದ್ರೆ ನೋಡಿ ಅಷ್ಟಕ್ಕೆ ಕನ್ನಡಕ್ಕೆ ಅಜ್ಜನಿಗೆ ಸಿಟ್ಟು ಬಂತು. ಆದ್ರೆ ಇಷ್ಟ ಅವರನ್ನು ಗುರುತಿಸಿದ, ಯಾಕಂದ್ರೆ ನನ್ನೇ ಭಕ್ತ ಪ್ರಣಶ್ಯತಿ ಅವನು ಕೈ ಹಿಡಿದಿದ್ದ. ಅದಕ್ಕೆ ಇದೆ ಎಂಥ ಸಂದರ್ಭದಲ್ಲಿಯೂ ಅದರಲ್ಲಿಯೂ ಆಚಾರ್ಯರು ಶ್ರೀಮದ ಮಧ್ವಾಚಾರ್ಯರು ಭಾಗವತ ತಾತ್ಪರ್ಯ ಅಂತ ಹೇಳ್ತಾರೆ, ದೇವರಿಗೆ ತುಂಬಾ ಇಷ್ಟ ಆಗೋದು ಯಾರಂದ್ರೆ ಎಂಥ ಕಷ್ಟ ಬಂದರೂ ದೇವರನ್ನು ಯಾರು ಬಿಡಲ್ಲ, ಅವರನ್ನು ಕಟ್ಟೆ ತುಂಬಾ ಇಷ್ಟ. ಎಂಥ ಸುಖ ಬಂದರೂ ದೇವರನ್ನು ಬಿಡದವರು. ಯಾಕಂದ್ರೆ ನಮ್ಗೆ ಏನಾಗತ್ತೆ ಅಂತ ಹೇಳಿದ್ರೆ ಕಷ್ಟ ಬಂದಾಗ ಮೊದಲು ದೇವರ ಆರಾಧನೆ ಮಾಡ್ತೇವೆ, ಏನಾಗಲಿಲ್ಲ ಅಂದ್ರೆ ಕಂಡವರು ಕಾಲೇಜಿಗೆ ಹೋಗ್ತೇವೆ, ಯಾವಾಗ ನಮ್ಗೆ ಕಂಡ ಪರಿಹಾರಾಗಲಿ. ಅಥವಾ ಯಾವಾಗ ಸುಖದ ಸುಪ್ಪತೆಯಲ್ಲಿ ಬಿದ್ದು ಬೇಕಾದಷ್ಟು ಕೋಟ್ಯಾಧಿಪತಿಗಳಾಗಿಬಿಟ್ಟು ಆಗ ಮೊದಲು ದೇವರನ್ನು ಮರಿತೇವೆ. ಯಾಕಂದ್ರೆ ಇಲ್ಲೇ ದೇವರು ಎಂಥ ಕೋಟ್ಯಾಧೀಶ್ವರನಾದ್ರೂ ದೇವರನ್ನು ಮರಿಬಾರದು, ಎಂಥ ನಾನು ದರಿದ್ರನಾದ್ರೂ ದೇವರನ್ನು ಮರಿಬೇಕು, ಒಂದೇ ರೀತಿ ಇರಬೇಕು. ಅಲ್ಲಿದೆ ದೇವರನ್ನು, ಆಗ ದೇವರ ಕೈ ಹಿಡಿತಾನೆ. ಕೈ ಹಿಡಿದಾದ್ರೆ ಮತ್ತೆ ಯಾವತ್ತೂ ಬಿಡೋದು. ಅದರಿಂದಾಗಿಯೇ ಕೃಷ್ಣ ಹೇಳ್ತಾನೆ ಸ್ಪಷ್ಟವಾಗಿ, ನೀ ಯಾವುದಕ್ಕೂ ನಾನು ಕೇವಲ ಆರಾಧನೆ ಮಾಡಿದ್ರೆ ನಾನು ಒಲಿಯೋಲ್ಲ, ಹಾಗಂತ ನನ್ನ ಆರಾಧನೆ ವ್ಯರ್ಥ ಆಗುವುದು. ಯಾರು ನನ್ನನ್ನು ಆರಾಧಿಸ್ತಾರೆ ಅವರ ನಾನು ಯಾವತ್ತೂ ವ್ಯರ್ಥ ಮಾಡುದು. ಫಲ ಕೊಡ್ತೇನೆ, ರಕ್ಷಣೆ ಮಾಡ್ತೇನೆ, ಆದ್ರೆ ನೋಡಿ ಪರೀಕ್ಷೆ ಮಾಡಿ ನಾನು ಅಭಿಪ್ರಾಯ. ಭಾಗವತ ಭಗವಂತನ ಆರಾಧನೆ ಯಾವ ರೀತಿ ಅಂದ್ರೆ ಕೃಷ್ಣನ ಆರಾಧನೆ ಉಳಿದ ಎಲ್ಲ ದೇವತೆಗಳ ಆರಾಧನೆಗಿಂತ ಎಷ್ಟು ವಿಶಿಷ್ಟವಾಗಿದೆ ಅನ್ನುವುದನ್ನು ಭಾಗವತ ಬಹಳ ಸ್ಪಷ್ಟವಾಗಿ ತಿಳಿಸ್ಕೊಳ್ತದೆ. ಅದಕ್ಕಾಗಿ ನಿಮ್ಗೆ ದಿಢೀರ್ ಫಲ ಬೇಕಾ ಇತರ ದೇವತೆಗಳನ್ನು? ಇವಾಗ ಗಣಪತಿ ಆರಾಧನೆ ಮಾಡಿದ್ರೆ ಕ್ಷಿಪ್ರ ಪ್ರಸಾದ ಕೂಡಲೇ ದಿಢೀರ್ ಫಲ ಕೊಟ್ಬಿಡ್ತಾರೆ. ಅಥವಾ ನಿಮಗೇನು ಮದುವೆ ಆಗಿಲ್ವಾ, ಪಾರ್ವತಿ ಆರಾಧನೆ ಮಾಡಿ ದಿಢೀರ್ ಅಂತ ಫಲ ಸಿಗ್ತದೆ. ಆದರೆ ನಿಮಗೆ ಪರ್ಮನೆಂಟ್ ಆದ ಫಲ ಬೇಕಾ? ಅದು ವಿಷ್ಣುವಿನಿಂದ ಮಾತ್ರ, ಕೃಷ್ಣನಿಂದ ಮಾತ್ರ, ಇನ್ಯಾರಿಂದಲೂ ಅಲ್ಲ. ಮತ್ತೆ ಇನ್ನೊಂದು ಏನಂದ್ರೆ ಭಗವಂತನ ನಿಮ್ಮ ಕೈ ಹಿಡಿದ ಅಂತ ಹೇಳಿದ್ರೆ ಉಳಿದ ಎಲ್ಲಾ ದೇವತೆಗಳು ಏನ್ ಕೊಡ್ತಾರೋ ಅದೆಲ್ಲ ಸಿಗುತ್ತೆ, ಅದಕ್ಕಿಂತಲೇ ಹೆಚ್ಚಿನ. ಅದರಿಂದಾಗಿಯೇ ಕೃಷ್ಣನೇ ಅವನನ್ನು ಕೊಲ್ಲ, ಯಾಕಂದ್ರೆ ಆ ವಂಶದಲ್ಲೇ ಬಂದನು. ಇಷ್ಟು ಕಥೆಯನ್ನು ಹೇಳ್ತಾನೆ ಕಂಸ, ಇಷ್ಟು ಕಥೆಯನ್ನು ಹೇಳಿ ಅದಕ್ಕಾಗಿ ನಾನು ಉಗ್ರಸೇನನ ಮಗ ಅಲ್ಲ, ನಾನು ಯಾದವ ಅಲ್ಲ, ನಾನು ದ್ರವಿಡನ ಮಗ. ಈ ಗುಟ್ಟು ನನಗೆ ನಾರದರಿಂದ ಗೊತ್ತಾಯ್ತು. ಅವತ್ತಿನಿಂದ ನಾನು ಇವರನ್ನು ಎಲ್ಲರ ಮೇಲೆ ದ್ವೇಷಕ್ಕೆ ಮಾಡ್ತಾ ಇದ್ದೇನೆ, ಇವರು ಯಾರನ್ನು ಬಿಡ್ತಾ ಇಲ್ಲ, ಇವರನ್ನೆಲ್ಲ ಮುಗಿಸ್ತೇನೆ ನಾನು ಅಂತ ಹೇಳಿ ಮೊದಲು ಇದಕ್ಕೆಲ್ಲ ಆ ಕೃಷ್ಣ ಏನಿದ್ದಾನೆ, ಕೃಷ್ಣ ಬಲಭದ್ರ, ಅವರಿದ್ದನ್ನು ಮುಗಿಸ್ಬೇಕು. ಅದಕ್ಕಾಗಿ ಅವರನ್ನು ಇಲ್ಲಿ ಕರೆಸಬೇಕು. ಅದಕ್ಕಾಗಿ ಮಂತ್ರಿಗಳಿಗೆ ಆದೇಶ ಮಾಡ್ತಾನೆ, ಹೋಗ್ರಿ ಒಂದು ರಂಗಸ್ಥಳದ ನಿರ್ಮಾಣ ಆಗಲಿ, ಸ್ಟೇಜ್, ದೊಡ್ಡ ಸ್ಟೇಜಿನ ನಿರ್ಮಾಣ ಆಗಲಿ. ಯಾವುದಕ್ಕೋಸ್ಕರ ಅಂತ ಹೇಳಿದ್ರೆ ಜಟ್ಟಿ ಕಾಳಗಕ್ಕೆ, ಜಟ್ಟಿ ಕಾಳಗಕ್ಕೆ ಯೋಗ್ಯವಾದಂತಹ ಒಂದು ರಂಗಸ್ಥಳದ ನಿರ್ಮಾಣ ಆಗಲಿ, ಎತ್ತರದಲ್ಲಿ ನನಗೆ ಕೂರ್ಲಿಕ್ಕೆ ವೇದಿಕೆಯ ನಿರ್ಮಾಣ ಆಗಲಿ. ಅವನ ಬಳಿ ಒಂದು ಬಿಲ್ಲಿತ್ತು, ಶಿವ ಕೊಟ್ಟಂತಹ ಧನುಸ್ಸು, ಆ ಧನುಸ್ಸಿನ ಹಬ್ಬ ನಡೀಲಿ ಅಂತ ಹೇಳಿದ. ಅದೇ ಬಿಲ್ಲ ಹಬ್ಬ ಆ ಬಿ, ಯಾಕಂದ್ರೆ ಶಿವ ಕೊಟ್ಟ ಧನುಸ್ಸು ಅದೇ ಅವನಿಗೆ ಶಕ್ತಿ, ಕಂಸನಿಗಿರುವ ಶಕ್ತಿಯೇ ಶಿವ ಕೊಟ್ಟ ಧನುಸ್ಸು.
ಮತ್ತೀಗ ಸಾನ ವಿರಾಮ ಈಗ ಬ್ರೇಕ್ ಯಾವ್ಯಾ ಬ್ರೇಕ್ ನಂತರ ಹಮ್ಗೆಯಲ್ಲಿ ತುಮ್ಗೆಯಲ್ಲಿ ಭೇಟಿ. ವಿಠಲ ಜಪಾಯಿ ಸರಾರಲಿ ವೀತ ಈ ಕಾರ್ಯಕ್ರಮದ ಪ್ರಾಯೋಜಕರು ಐಡಿಯಲ್ ಐಸ್ ಕ್ರೀಮ್ ಸೋಲಾರ್ ಟ್ರೇಡ್ಲಿಂಗ್ಸ್ ಹಂಗ್ಯೋ ಐಸ್ ಕ್ರೀಮ್ ಅಮ್ಮೆಬಾಳ್ ಅಣ್ಣಪ್ಪ ಕಾಮತ್ ಮತ್ತು ಅಮ್ಮೆಬಾಳ್ ಬದ್ರಿನಾಥ್ ಕಾಮತ್ ಬೆಂಗಳೂರು. ವಿಠಲ ಜಪಾಯಿ ಸರಾರಲಿ ವೀತ ಈ ಕಾರ್ಯಕ್ರಮದ ಪ್ರಾಯೋಜಕರು ಐಡಿಯಲ್ ಐಸ್ ಕ್ರೀಮ್ ಸೋಲಾರ್ ಟ್ರೇಡ್ಲಿಂಗ್ಸ್ ಹಂಗ್ಯೋ ಐಸ್ ಕ್ರೀಮ್ ಅಮ್ಮೆಬಾಳ್ ಅಣ್ಣಪ್ಪ ಕಾಮತ್ ಮತ್ತು ಅಮ್ಮೆಬಾಳ್ ಬದ್ರಿನಾಥ್ ಕಾಮತ್ ಬೆಂಗಳೂರು. ನಂತರ ಮತ್ತೆ ಬಜಾಕ್ ವೃಂದಾಂಕ ಅನಿ ಸಕಡ ಸ್ಪಂದನ ವೀಕ್ಷಕಾಂಕ ಅಪ ಸ್ವಾಗತ ಕರ್ತಾ ಜಿ
आम्ही
ಆಜಿ ಹಮ್ಗೆಲೆ ಸುವರ್ಣ ಚಾತುರ್ಮಾಸ ತರಪಿಂದು ಪ್ರತ್ಯೇಕ ಧನ್ಯವಾದ ಕರ್ತಾ ಅನಿ ಆಮ್ಗೆಲ್ ಭೇಟಿ ಪಾಯಿ ರಾತ್ರಿ ಸಡಿ ಆಟಕ್ಕೆ ನೋವುತ್ತೆ ಸಕಾಳಿ ಸಡಿ ಆಟಕ್ಕೆ ನೋವುತ್ತೆ ಆಮ್ಗೆಲೆ ಭೇಟಿ ಯಾ ಸುವರ್ಣ ಚಾತುರ್ಮ ವಿಶೇಷ ಕಾರ್ಯಕ್ರಮ ಸ್ಪಂದನ ಅಂತ ಪಳೆಯುತ್ತಾರಬ್ಬ ಅಂದ್ರೆ ತುಂಬಲೆ ಫೀಡ್ಬ್ಯಾಕ್ಸ್ ಅಮ್ಗೆ ದಿತ್ತಾರಬ್ಬ ತೇಳ್ತೆ ಜೈ ಶ್ರೀರಾಮ್ ಜೈ ಹರಿವಿಠ ವಿಠಲ ಜಪಾಯಿ ಸರಾರಲಿ ವೀತ ಈ ಕಾರ್ಯಕ್ರಮದ ಪ್ರಾಯೋಜಕರು ಐಡಿಯಲ್ ಐಸ್ ಕ್ರೀಮ್ ಸೋಲಾರ್ ಟ್ರೇಡ್ಲಿಂಗ್ಸ್ ಹಂಗ್ಯೋ ಐಸ್ ಕ್ರೀಮ್ ಅಮ್ಮೆಬಾಳ್ ಅಣ್ಣಪ್ಪ ಕಾಮತ್ ಮತ್ತು ಅಮ್ಮೆಬಾಳ್ ಬದ್ರಿನಾಥ್ ಕಾಮತ್ ಬೆಂಗಳೂರು.